Shri Ganeshaya Maha, Shri Saraswatyaya Maha, Shri Pada Vallabha, Arasimha Saraswati, Shri Guru Datta Treyaya Maha, Shri Ganapati Sachidananda Sadgurubhyo Namaha. Shankaram Shankaracharyam Keshavam Badanaryam Sutra Bhashyakutau Vande Bhagavantau Punah Punah. ಎಲ್ಲರೂ ಹೇಳಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಅವರು ಗುರುಕುಲ ಪದ್ಧತಿಯಲ್ಲಿ ಕೂಡ
ಪಾಠಗಳನ್ನು ಮಾಡ್ತಾ ತತ್ವ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಸಂಸ್ಕೃತದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದರು, ಬಹಳ ಸಂತೋಷವಾಯಿತು. ಅವರ ಜಯರಾಮ್ ಮಾಡಿ ಮಾತಾಡ್ತಾ ಚೆನ್ನಾಗಿ ಹೇಳಿದರು. ಪ್ರಭೆಗೆ ಆಗರವಾದಂಥವರು ಪ್ರಭಾಕರ ಅಂತ, ಆಗರವಾಗಿದ್ದರೆ ಅವರಿಗೆ ಒಳ್ಳೆಯದು. ಅಂದರೆ ಪ್ರಭಾಂ ಕರೋತಿ ಪ್ರಭಾಕರ, ಎಲ್ಲರಿಗೂ ಪ್ರಭೆಯನ್ನು ಉಂಟು ಮಾಡುವುದರಿಂದ ಪ್ರಭಾಕರರಾಗಿದ್ದಾರೆ. ಪ್ರಭೆಗೆ ಆಕರರಾಗಿದ್ದುಕೊಂಡು ಆ ಪ್ರಭೆಯಿಂದ ಎಲ್ಲರಿಗೂ ಕೂಡ ಹಂಚುತ್ತಾ ಇದ್ದಾರೆ ವಿದ್ಯಾ ಪ್ರಭೆಯನ್ನು. ಅಂಥ ಪ್ರಭಾಕರರು ಕೂಡ ಇವತ್ತು ಬಂದಿರುವಂತಹದ್ದು ತುಂಬ ಸಂತೋಷ. ಒಳ್ಳೆಯ ಪ್ರಾರ್ಥನಾ ಭಜನೆಯನ್ನು ಕೂಡ ನಾವು ಕೇಳಿದ್ದೀವಿ ತೇಜಸ್ವಿ ಅವರಿಂದ. ಅವರಿಗೂ ಕೂಡ ಒಳ್ಳೆಯದಾಗಲಿ. ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ಆಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಈ ಕರೋನಾ ಸಮಯದಲ್ಲಿ ಹೇಗಪ್ಪ ಇದು ಅಂತ ಹೇಳಿ ಎಲ್ಲರಿಗೂ ಕೂಡ ಸ್ವಲ್ಪ ಸಂಶಯ ಇತ್ತು. ಆದರೆ ಪಾಲಿಸಬೇಕಾದಂಥ ಎಲ್ಲ ನಿಯಮಗಳನ್ನು ಪಾಲಿಸ್ತೀವಿ ಅಂತ ಒಪ್ಕೊಂಡಿರೋದ್ರಿಂದ ನಾನು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದನ್ನೆಲ್ಲ ನಾವು ಪಾಲಿಸ್ತೇವೆ. ಯಾಕೆಂದರೆ ನೋಡ್ತಾ ಇದ್ದೀವಿ ಪರಿಸ್ಥಿತಿ ಹಾಗಿರುವಾಗ ಯಾರು ಬುದ್ಧಿವಂತ ಅಂತಂದರೆ, ಪ್ರವಾಹ ಬಂದಿರುವಾಗ ಯಾರು ಹುಲ್ಲುಕಡ್ಡಿ ಹಾಗಿರ್ತಾನೋ ಅವರು ಬುದ್ಧಿವಂತ. ಇಲ್ಲ ನಾನು ಅಹಂಕಾರ ಅಂತ ಹೇಳಿ ಒಂದು ದೊಡ್ಡ ಹೆಂಬಲದ ಹಾಗೆ ಇಟ್ಟುಕೊಂಡ್ರೆ ಹೆಂಬಲ ಉಳ್ಳ ಹೋಗುತ್ತೆ. ಆದರೆ ಪ್ರವಾಹ ಬಂದಾಗ ಆ ಹುಲ್ಲುಕಡ್ಡಿ ಬಗ್ಗುತ್ತೆ, ಅದರಿಂದ ಮತ್ತೆ ಪ್ರವಾಹ ಹೊಂದ್ಕೊಂಡು ಎದುರು ಇಟ್ಟುಕೊಳ್ಳುತ್ತೆ. ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಅದರಿಂದ ಎಲ್ಲ ನಿಯಮಗಳನ್ನು ಪಾಲಿಸ್ತೇವೆ, ಅದನ್ನು ಪಾಲಿಸ್ತಾ ಇದ್ದೀರಿ, ಆದ್ದರಿಂದ ತುಂಬ ಸಂತೋಷ. ಯಾಕೆಂದರೆ ಈ ಕರೋನಾ ಸಮಯದಲ್ಲಿ ಅದನ್ನೆಲ್ಲ ಪಾಲಿಸಿಕೊಂಡು ನಾವು ಆರೋಗ್ಯವಂತರಾಗಿರ್ಬೇಕು, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಹಾಗಾಗಿ ಒಂದು ಅತ್ಯುಕ್ತವಾದಂಥ ಒಂದು ಸಭೆಯನ್ನು ಮಾಡ್ತಾ ಇದ್ದೆ, ತುಂಬ ಸಂತೋಷ. ಆ ಸಭೆಯನ್ನು ನಿಲ್ಲಿಸಿದೆ ಹಾಗೆ ಅಂತ ಹೇಳಿ ಬಹಳ ದೊಡ್ಡದಾಗಿ ಮಾಡಬಹುದಿತ್ತು, ಹಾಗೆ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರು ಕೂಡ ಬೆಳಗ್ಗೆ ಕೇಳ್ತಾ ಇದ್ದಾರೆ ಹ್ಯಾಂಗೆ ಮಾಡ್ತಾ ಇದ್ದಾರೆ ಏನು ಕಥೆ ಅಂತ ಹೇಳಿ. ಹೀಗೆ ಅವನೇ ಶೃಂಗೇರಿ ಮಠದಲ್ಲಿ ಮಾಡ್ತಾ ಇದ್ದಾರೆ, ಶಂಕರ ಮಠದಲ್ಲಿ ಬಹಳ ತೃಪ್ತವಾಗಿ ಜನಗಳನ್ನು ಸೇರಿಸ್ತಾ ಇದ್ದಾರೆ. ಹಾಗಾದ್ರೆ ಹೋಗಿ ಬನ್ನಿ ಅಂತಂದ್ರು ಸ್ವಾಮೀಜಿಯವರಿಗೆ ಅಷ್ಟು ಕಾಳೆ ಎಲ್ಲರ ಬಗ್ಗೆ ಕೇವಲ ಮನ ಬಗ್ಗೆ ಅಂತ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಎಲ್ಲರ ಮೇಲೂ ಕೂಡ ಒಂದು ಉತ್ತರವಾತ್ಸಲ್ಯ ಇರ್ತಲ್ಲ ಎಲ್ಲರ ಮೇಲೆ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ಹಾಗೆ ಕೇಳಿದ್ರು. ಅದರಿಂದ ಇವತ್ತು ಈ ಕಾರ್ಯಕ್ರಮ ಹೀಗೆ ಪ್ರಾರಂಭವಾಗಿದೆ, ನಡೀತಾ ಇದೆ, ತುಂಬ ಸಂತೋಷ. ಇವತ್ತು ಈ ಸಭೆಯಲ್ಲಿ ಏನು ಮಾತಾಡಬೇಕು ಅಂತ ಕೇಳಿದಾಗ ಅವರೆಲ್ಲ ಬರ್ಕೊಂಡು ಬಂದ್ಬಿಟ್ಟಿದ್ರು, ನನಗೆ ಅವಕಾಶ ಕೊಡಲಿ. ಶಂಕರರ ಪ್ರಸ್ತುತೆಯ ಬಗ್ಗೆ ನೀವು ಮಾತಾಡಬೇಕು ಅಂತ ಕೇಳಿದ್ರು. ಇದು ಸ್ವಲ್ಪ ಹೇಳೋಕ್ಕೂ ಕಷ್ಟವಾಗಿದೆ, ಶಂಕರರ ಪ್ರಸ್ತುತತೆ ನಮ್ಮ ಕನ್ನಡ ಎಷ್ಟು ಚೆನ್ನಾಗಿದೆ. ಶಂಕರರ ಪ್ರಾಸ್ತುತ್ಯ ಅನ್ನೋದೇ ಪ್ರಸ್ತುತ ಸ್ವಭಾವ ಪ್ರಾಸ್ತುತ್ಯ ಹೊತ್ತು ಹಂಚಿದೆ. ಶಂಕರರ ಪ್ರಸ್ತುತತೆ, ಪ್ರಸ್ತುತತೆ ಅಂದ್ರೆ ಪ್ರಸ್ತುತ ಕಾಲಕ್ಕೆ ಈಗಿನ ಕಾಲಕ್ಕೆ ಅಂದರೆ ಈ 21st century ಅದು ನಮ್ಮ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ. ನಾವು 21st century ಜನಗಳು ಅಂತ ಹೇಳಿ ಕರೋನಾ ಬಂದರೆ ಏನು ಮಾಡೋದು ಗೊತ್ತಿಲ್ಲ, ಮಹಾಸ್ಪರ್ಧೆ ರಕ್ಷಣೆ ಆಯ್ತು, ಎಷ್ಟು ತೊಂದರೆ ಮಾಡ್ತಾರೆ ನಮಗೆ, ಎಷ್ಟು ಕಷ್ಟ ಕೊಡ್ತಾರೆ. ಅಲ್ಲ ನಮ್ಮ ಅಹಂಕಾರ ನಮ್ಮ ಗರ್ವ ಹೇಗಿರುತ್ತೆ, ಭಗವಂತನ ಒಂದು ಸಂಕಲ್ಪ ಹೇಗಿರುತ್ತೆ, ಭಗವಂತನ ಏಟು ಹೇಗಿರುತ್ತೆ, ಇಲ್ಲ ಅದರ ಮುಂದೆ ಏನು ನಮ್ಮ ಅಹಂಕಾರ, ನಮ್ಮ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು ಏನು ಡೆವಲಪ್ಮೆಂಟ್. ಅದರಿಂದ ಡೆವಲಪ್ ಆಗಬೇಕು, ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನಗಳು ಮಾಡಬೇಕು ಅಂದರೆ ನಾವೇನು ಬಹಳ ಬೆಳೆದಿಟ್ಟಿದ್ದೀವಿ ಅಂತ ಹೇಳಿ ಅಹಂಕಾರ ಮಾತ್ರ ಯಾವತ್ತೂ ಕೊಡಬಾರದು ಅನ್ನೋದನ್ನು ತೋರಿಸ್ತಾ ಇದೆ. ಅದರಿಂದ ಈಗಿನ ಕಾಲದಲ್ಲಿ ನಾವು ಈಗ 21st century ನಿಂತ್ಕೊಂಡು ಚಂದ್ರಮಂಡಲಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲಿಯೇನೋ ಅಂಗಾರಕ ಗ್ರಹಕ್ಕೂ ಹೋಗೋದಿದೆ ಸ್ವಲ್ಪ ದಿವಸಗಳಲ್ಲೇ, ಅಲ್ಲೂ ಮನೆ ಕೂಡ ಕಟ್ತಾ ಇರುತ್ತೆ, ಅಲ್ಲೂ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತಂತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಯಾವಾಗಲೂ ಒಂದು 2500 ವರ್ಷದ ಹಿಂದೆ ಹುಟ್ಟಿರುವಂತಹ ಶಂಕರರು ಏನೋ ತತ್ವದ ಉಪದೇಶವನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅವರ ವಿಚಾರಗಳನ್ನು ಈಗೇನು ಮಾತಾಡ್ಕೊಳ್ಳೋದು ಅಂತ ಹೇಳಿ ಒಂದು ಪ್ರಶ್ನೆ ಆಗಿದೆ. ಆಯ್ತಲ್ಲ ಅದು ಕಥೆ, ಈಗ ಯಾರು ಮತ್ತೆ ಇವಾಗ ಏನು ಸಮಸ್ಯೆ ಇದೆಯೋ ಅದರ ಬಗ್ಗೆ ನಾವು ಮಾತಾಡ್ಕೊಳ್ಬೇಕೇ ಹೊರತು ಈಗ ಏನು ಶಂಕರರ ಸ್ತುತಿ
ಭಕ್ತರ ಒಂದು ಸ್ಮರಣೆ ಇದೆ ಯಾಕೆ ಅನ್ನೋದು ಕೆಲವರಲ್ಲಿ ಮನಸ್ಸಿನಲ್ಲಿ ಇರುತ್ತೆ. ಭಕ್ತರಲ್ಲೂ ಕೂಡ ಇರುತ್ತೆ ಕೆಲವು ಸಮಯ. ಎಂತ ಭಕ್ತರಲ್ಲಿ ಅಂದ್ರೆ ಅರ್ಧಂಬರ್ಧದ ಭಕ್ತಿ ಇರುತ್ತಲ್ಲ ಅಂತವರಲ್ಲಿ ಇರುತ್ತೆ. ಅದಿನ್ನು ಪೂರ್ತಿ ಆಗಿಲ್ಲ, ಪಕ್ವವಾಗಿಲ್ಲ. ಹಾಗಾಗಿ ಏನು ದೇವಸ್ಥಾನಕ್ಕೆ ಹೋಗಿ ಕೈ ಮುಂದ್ರೆ ಸಾಕಿಲ್ಲ, ಇನ್ನೇನು ಯಾಕಿಲ್ಲ ಅನ್ನುವಂತಹ ಕೆಲವು ವಾದಗಳು ಕೂಡ ನಮಗೆ ಕಾಲದಲ್ಲಿ ಕೇಳಿಸ್ತಾ ಇರುತ್ತೆ. ಅದು ಅಲ್ಲಿ 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 ಹಾಗೆ 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 ಕೇಳಿಸಿ 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 ಸಣ್ಣದಾಗಿ ಪ್ರಾರಂಭವಾದಂತಹ ಮಳೆ ಒಂದು ಭಯಂಕರವಾದಂತಹ ತುಫಾನ್ ಹಾಗೆ ಹಾಗೆ ಪರಿಣಾಮವಾದಂತ ಹಾಗೆ ಎಲ್ಲೆಲ್ಲ ಕಡೆ ಹರಡಿಕೊಂಡು ಎಲ್ಲರೂ ಕೂಡ ಅದನ್ನು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಗ್ಲಿಷ್ನಲ್ಲಿ ಮೆಜಾರಿಟಿ ಅನ್ಸುತ್ತಾರೆ, ಮೆಜಾರಿಟಿ ಯಾವತ್ತು ಗೆಲ್ಲುತ್ತೆ. ಎಲ್ಲರೂ ಒಂದಷ್ಟು ಜನ ಸೇರಿಕೊಂಡು ಹೀಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಅವರ ಮಾತು ಗೆಲ್ಲುತ್ತೆ, ಅವರ ಮಾತು ಸತ್ಯವಾಗುತ್ತೆ. ಸತ್ಯವಾದಾಗ ಹೌದು ಯಾಕೆ ಈಗಿನ ಕಾಲದಲ್ಲಿ ಶಂಕರಾಚಾರ್ಯರ ತತ್ವ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ, ಅಲ್ಲಲ್ಲಿ ಹಾಗೆ ಪ್ರಾರಂಭವಾಗಿದೆ. ಇದು ಸರಿಯಾದಂತಹದ್ದಲ್ಲ, ಆವತ್ತಿಗೆ ಮಾತ್ರ ಅಲ್ಲ, ಇವತ್ತಿಗೆ ಮಾತ್ರ ಅಲ್ಲ, ಭವಿಷ್ಯತ್ತಿನಲ್ಲಿ ಎಲ್ಲಾ ಕಾಲದಲ್ಲೂ ಕೂಡ ನಮಗೆಲ್ಲರಿಗೂ ಬೇಕಾದರು ಶಂಕರ ಭಗವತ್ಪಾದಾಚಾರ್ಯರು ಅನ್ನೋದನ್ನ ತಿಳಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಈ ಶಂಕರ ಪ್ರಜ್ಞಾ ಬೋಧ ವಾಹಿನಿ ಈ ಟ್ರಸ್ಟ್ ವತಿಯಿಂದ ಶಂಕರರ ಪ್ರಸ್ತುತತೆಯ ಬಗ್ಗೆ ನಾವೆಲ್ಲರೂ ಕೂಡ ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಇಲ್ಲಿ ಕರೆಸ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ನಾವು ತಿಳ್ಕೊಂಡಾಗ ನಮ್ಮ ಮಕ್ಕಳಿಗೂ ಕೂಡ ನಾವು ತಿಳಿಸಬಹುದು. ನಮ್ಮಲ್ಲಿ ತಿಳುವಳಿಕೆ ಇದೆ ಹೋದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಹತ್ರ ಮೊದಲು ಸರಿಗೆ ಇರಬೇಕು. ನಮ್ಮ ಸರಿಗನ್ನ ನಾವು ಮುಂದಕ್ಕೆ ಆ ಪೀಳಿಗೆಗೆ ಒಪ್ಪಿಸಬಹುದು, ಅದನ್ನು ಅವರಿಗೆ ಮುಟ್ಟಿಸಬಹುದು, ತಲುಪಿಸಬಹುದು. ಅವರಿಗೆ ಸಶಾಸ್ತ್ರೀಯವಾಗಿ ನಾವು ಶಂಕರರ ಪ್ರಸ್ತುತೆಯ ಬಗ್ಗೆ ಹೇಳಿದಾಗ ಅವರಲ್ಲೂ ಕೂಡ ತಪ್ಪದೇ ನಂಬಿಕೆ ಆಗುತ್ತೆ. ಅವರು ಕೂಡ ಶಂಕರ ಸಿದ್ಧಾಂತವನ್ನು ನಂಬುತ್ತಾರೆ, ಶಂಕರರ ಮಾರ್ಗದಲ್ಲಿ ನಡೆಯುತ್ತಾರೆ, ಅದರಲ್ಲಿ ಯಾವುದೇ ತರಹದ ಸಂದೇಹವೂ ಇಲ್ಲ. ಏನು ಶಂಕರರ ಮಾರ್ಗ ಅಂದರೆ ಪ್ರತಿಯೊಬ್ಬ ಜೀವಿಯೂ ಕೂಡ ಪರಮಾತ್ಮ ಸ್ವರೂಪನೇ. ಆ ಪರಮಾತ್ಮ ಸ್ವರೂಪವನ್ನು ಮರೆತಿರೋದ್ರಿಂದ ನಾವು ಹೇಗೆ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಈ ವಿಸ್ಮರಣೆ ಅನ್ನೋದು, ಈ ಮರುವು ಅನ್ನೋದು ನಮ್ಮ ಮೋಹಕ್ಕೆ ಕಾರಣವಾಗಿದೆ, ಈ ಎಲ್ಲಾ ತರದ ಭ್ರಮೆಗೆ ಕಾರಣವಾಗಿದೆ. ಭ್ರಮೆಯಿಂದ ನಾವು ದುಃಖ ಪಡ್ತಾ ಇದ್ದೀವಿ. ಎಲ್ಲರಿಗೂ ಬೇಕಾಗಿರೋದು ದುಃಖ ನಿವಾರಣೆ, ಸುಖ ಪ್ರಾಪ್ತಿ. ದುಃಖವು ಹೋಗಬೇಕು, ಸುಖವು ಪ್ರಾಪ್ತವಾಗಬೇಕು, ದುಃಖ ನಿವಾರಣೆ ಆಗಬೇಕು. ಈ ದುಃಖ ಹೋಗಬೇಕು, ಈ ರೋಗ ಹೋಗಬೇಕು, ಆರೋಗ್ಯವಂತರ ಆಗಬೇಕು. ರೋಗ ಹೋಗೋದು ಸಾಲದು, ಆರೋಗ್ಯವಂತರಾಗಿರ್ಬೇಕು, ಮೊದಲ ಹಾಗೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವೋ ಆರೋಗ್ಯದ ವಿಚಾರದಲ್ಲಿ ಹಾಗೆ ಎಲ್ಲರಿಗೂ ಕೂಡ ಲೋಕದಲ್ಲಿ ಇರುತ್ತಲ್ಲ. ದುಃಖ ಹೋಗಬೇಕು, ನಮಗೆ ದುಃಖ ನಿವಾರಣೆ ಆಗಬೇಕು. ಎಷ್ಟು ದಿವಸ ಅಂತ ಹೀಗೆ ದುಃಖ ಪಟ್ಕೊಂಡಿರೋದು, ಈ ದುಃಖ ಹೋಗಿ ಸುಖ ಪ್ರಾಪ್ತಿ ಆಗಬೇಕು. ಎಲ್ಲರಿಗೂ ಕೂಡ ದುಃಖ ನಿವಾರಣೆ ಮಾಡಿಕೊಳ್ಳುವಂತಹ ಅರ್ಹತೆ ಅಥವಾ ಶಕ್ತಿ ಇದೆ ಎಲ್ಲರಿಗೂ ಕೂಡ. ಎಲ್ಲರೂ ಕೂಡ ಸುಖವನ್ನು ಪಡೆಯುವಂತಹ ಶಕ್ತಿ ಎಲ್ಲರಿಗೂ ಇದೆ. ಆ ಸುಖ ಸಾಮಾನ್ಯವಾದಂತಹ ವಿಷಯ ಸುಖವಲ್ಲ, ಅದು ಬ್ರಹ್ಮರಸ ಅಂತ ತಿಳಿಸಿದವರು ಶಂಕರ ಭಗವತ್ಪಾದಾಚಾರ್ಯರು. ಆದ್ದರಿಂದ ಈ ಕಲಿಯುಗದಲ್ಲಿ ಯಾರು ಸಮತ್ವದ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ಅದು ಶಂಕರ ಭಗವತ್ಪಾದಾಚಾರ್ಯರೇ ಪ್ರಾರಂಭ. ಅದರಲ್ಲಿ ಯಾವುದೇ ತರಹದ ಸಂದೇಹವೂ ಇಲ್ಲ. ಒಂದು ಸಮತ್ವ ಒಂದು ಆಕಾರವನ್ನು ತಗೊಂಡು ಬಂದ್ರೆ, ತಪಸ್ಸು ಆಕಾರವನ್ನು ತಗೊಂಡು ಬಂದ್ರೆ ಹೇಗೆ ವಿಶ್ವಾಮಿತ್ರರು, ಧರ್ಮ ಒಂದು ರೂಪವನ್ನು ತಗೊಂಡು ಬಂದ್ರೆ ಹೇಗೆ ಶ್ರೀರಾಮಚಂದ್ರರು, ಹಾಗೆ ಒಂದು ಸಮತ್ವವು, ಒಂದು ತಪಸ್ಸು, ಒಂದು ಸಿದ್ಧಾಂತ, ಒಂದು ಕರುಣೆ, ಒಂದು ದಯೆ, ಎಲ್ಲರನ್ನು ಉದ್ಧರಿಸಬೇಕು ಅಂತ ಹೇಳಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ಶಂಕರ ಭಗವತ್.